ಮತ್ತು ಬಲ್ಲದ ಹೆಜ್ಜೆಯ ಕುರಿತಾಗಿ ತಮ್ಮ ಮನದಾಳದ ನುಡಿಗಳನ್ನು ಮತ್ತು ಕನಸುಗಳನ್ನು ಹಂಚಿಕೊಂಡಂತಹ ಹಗರಿಬೊಮ್ಮನಹಳ್ಳಿಯ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಯುತ ಮಹೇಶ್ ಬೇವೂರು ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತಾ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಉದ್ಘಾಟನೆ ಮಾನ್ಯ ಕಲ್ಯಾಣ ಕರ್ನಾಟಕದ ಅಪರ ಆಯುಕ್ತರಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಆಕಾಶ್ ಅವರು ಮಾಡ್ತಾ ಇದ್ದಾರೆ. ಆಮ್ಲವನ್ನು ಸ್ಪ್ರೇ ಮಾಡುವ ಮುಖಾಂತರ ಅಲ್ಲಿ ಅಕ್ಷರಗಳು ನೋಡ್ತಾರೆ. ಆ ಮೂಲಕ ಕನ್ನಡದಲ್ಲಿ ವಿಜ್ಞಾನ ಮತ್ತು ಬಣ್ಣದ ಹೆಜ್ಜೆ ಅಲ್ಲಿ ಕೆಳಗಡೆ ಕೆಳಗಡೆ ಲೆಫ್ಟ್ ಸೈಡ್ ಈ ಎಲ್ಲರ ಆಶಯದೊಂದಿಗೆ ಇವತ್ತು ಉದ್ಘಾಟನೆ ನಿರ್ಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ರಿಯಾಶೀಲ ಕಲ್ಯಾಣ ಕರ್ನಾಟಕದ ಅಪರ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಆಕಾಶ್ ಅವರಿಗೆ ಮತ್ತು ವೇದಿಕೆ ಮಾಡಿದ ಎಲ್ಲ ಗಣ್ಯರಿಗೂ ಕೂಡ ತುಂಬುದ ಧನ್ಯವಾದಗಳು. ಜೋರಾದ ಚಪ್ಪಾಳೊಂದಿಗೆ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿಕೊಳ್ಳೋಣ. ಉದ್ಘಾಟನೆಯನ್ನು ನೆರವೇರಿಸಿ ಇವತ್ತಿನ ಬಣ್ಣದ ಹೆಜ್ಜೆ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಜ್ಞಾನ ಅಂಕಣಕಾರರು ಶ್ರೀಯುತ ನಾಗೇಶ್ ಹೆಗಡೆ ಸರ್ ಅವರು ಮಕ್ಕಳ ಈ ತ್ರೈಮಾಸಿಕ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ತಾಲೂಕಿನ ಮಕ್ಕಳು, ವಿವಿಧ ಶಾಲೆಯಿಂದ ಬಂದಂತಹ ಮಕ್ಕಳು ಕತೆ, ಕವನ, ಪ್ರಬಂಧ ಮತ್ತು ಚಿತ್ರ ಜೊತೆಗೆ ಕೆಲವು ಶಿಕ್ಷಕರ ಬಣ್ಣದ ಹೆಜ್ಜೆ ಎಲ್ಲವನ್ನ ನೋಡ್ತಾ ಇದೆ. ಜೋರಾದ ಚಪ್ಪಳೊಂದಿಗೆ ನಾವೆಲ್ಲರೂ ಕೂಡ ಆ ಹೆಜ್ಜೆಯ ಜೊತೆ ಹೆಜ್ಜೆ ಹಾಕೋಣ. ಬಣ್ಣದ ಹೆಜ್ಜೆ ಮಕ್ಕಳ ತ್ರೈಮಾಸಿಕ ಪತ್ರಿಕೆ ನಿಜವಾಗ್ಲೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ತಾಲೂಕಿನ ಕೇಂದ್ರವಾಗಿಟ್ಕೊಂಡು ಒಂದು ಹೊಸ ಮೈಲುಗಲ್ಲನ್ನ ಇವತ್ತು ಅಗರಿಬೊಮ್ಮನಹಳ್ಳಿ ಸ್ಥಾಪನೆ ಮಾಡ್ತಾ ಇದೆ ಅಂತ ಹೇಳ್ತಾ ಮಕ್ಕಳ ಕನಸುಗಳು ಏನಿದವೆಲ್ಲವೂ ಕೂಡ ಆಶಯ ಹೊತ್ಕೊಂಡು ಬಣ್ಣದ ಹೆಜ್ಜೆ ಇವತ್ತು ಮೊದಲ ಹೆಜ್ಜೆ ಇಡ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ ಬೆಂಬಲ ಇಲ್ಲಿ ಇರತಕ್ಕಂತಹ ಆಶಯದೊಂದಿಗೆ ಎಲ್ಲರೂ ನಮಸ್ಕಾರ. ಸೊ ಇವತ್ತು ಕನ್ನಡದಲ್ಲಿ ವಿಜ್ಞಾನ ಅನ್ನುವಂತಹ ಒಂದು ದಿನದ ಕಾರ್ಯಾಗಾರವನ್ನು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಿಇಒ ಮಹೇಶ್ ಬೇವೂರು ಹಾಗೂ ಈ ಶಾಲೆ ಬೆಸ್ಟ್ ಶಾಲೆ ಸಂಸ್ಥೆಯವರು ಸೇರಿ ಮಾಡ್ತಾ ಇರೋದು ಬಹಳ ಒಂದು ಸಂತೋಷಕರ ವಿಷಯ. ಜೊತೆಗೆ ವೇದಿಕೆ ಮೇಲೆ ಇವತ್ತು ಗಣ್ಯಮಾನ್ಯರಿದ್ದಾರೆ, ಶ್ರೀ ನಾಗೇಶ್ ಹೆಗಡೆ ಅವರಿದ್ದಾರೆ, ಶ್ರೀ ಯುವರಾಜ್ ನಾಯಕ್ ನಮ್ಮ ಡಿಡಿಪಿ ಅವರು, ಶ್ರೀ ಟಿ ಜಿ ಶ್ರೀನಿಧಿ ವಿಜ್ಞಾನ ಅಂಕಣಕಾರರು ಹಾಗೂ ಮುಖ್ಯ ಅತಿಥಿಗಳು, ವೇದಿಕೆ ಮೇಲೆ ಇರುವಂತಹ ಅತಿಥಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಕರು, ಶಿಕ್ಷಕ ವೃಂದದವರಿದ್ದೀರಿ, ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರಿದ್ದೀರಿ, ಪತ್ರಕರ್ತರಿದ್ದೀರಿ, ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಣ್ಣದ ಹೆಜ್ಜೆ ಎನ್ನುವಂತಹ ಒಂದು ತ್ರೈಮಾಸಿಕ ಪತ್ರಿಕೆ, ಇದನ್ನು ಮಕ್ಕಳ ಕೈಯಲ್ಲೇ ಬರೆಸ್ಬಿಟ್ಟು ಏನು ಒಂದು ಪತ್ರಿಕೆಯನ್ನ ಬಿಡುಗಡೆ ಮಾಡ್ತಿರೋದು, ತಾಲೂಕು ಮಟ್ಟದಲ್ಲಿ ಈ ಒಂದು ಪ್ರಯತ್ನ ಮಾಡ್ತಿರೋದು ಬಹಳ ಒಂದು ಉನ್ನತ, ಒಂದು ಉತ್ತಮವಾದಂತಹ ಒಂದು ಯೋಜನೆ ಅಂತ ಹೇಳ್ಬೋದು, ಒಂದು ಪ್ರಯತ್ನ ಅಂತ ಹೇಳ್ಬೋದು. ಇದಕ್ಕೆ ನನ್ನ ಅಭಿನಂದನೆಗಳನ್ನ ತಾಲೂಕು ಶಿಕ್ಷಣ ಇಲಾಖೆಯ ಅಧಿಕಾರಿ ಬಂದವರಿಗೆ, ಎಸ್ಪೆಷಲಿ ಮಹೇಶ್ ಅವರಿಗೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೂ ಯಾಕೆ ಈ ರೀತಿಯಾದಂತಹ ಒಂದು ಏನೋ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಏನ್ ಹೇಳ್ತೀವಿ ಅನ್ನುವಂತಹ ಚಟುವಟಿಕೆಗಳನ್ನ ಯಾಕೆ ಎನ್ಕರೇಜ್ ಮಾಡಬೇಕು ಅಂಡ್ ಇದರ
ಪ್ರಯೋಜನ ಏನು, ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಿ ನನ್ನ ಲೈಫ್ ನಲ್ಲಿ. ಅದಕ್ಕಾಗಿ ಅವರು ಈ ಒಂದು ಏನೋ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದಾಗ ನನ್ನ ಒಂದು ಕಾಂಟ್ರಿಬ್ಯೂಷನ್ ಕೂಡ ಈ ಒಂದು ಪ್ರಯತ್ನಕ್ಕೆ ಇರಲಿ ಅನ್ನುವ ಕಾರಣಕ್ಕೆ ಗುಲ್ಬರ್ಗಿಂದ ಇಲ್ಲಿವರೆಗೆ ಟ್ರಾವೆಲ್ ಮಾಡಿ ಬಂದಿದ್ದೇನೆ. ಬಹಳ ಸಂತೋಷ ಆಗ್ತದೆ. ಸೊ ಬಣ್ಣದ ಹೆಜ್ಜೆ ತ್ರೈಮಾಸಿಕ ಪತ್ರಿಕೆ ಇದು ಮಕ್ಕಳ ಒಂದು ಕ್ರಿಯಾಶೀಲತೆ ಕ್ರಿಯೇಟಿವಿಟಿನ ಹೊರತರುವಂತಹ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಅಂಡ್ ಈ ರೀತಿಯಾದ ಪ್ಲಾಟ್ಫಾರ್ಮ್ಗಳು ನಮ್ಗಳಿಗೆ ಇದು ಒಂದು ದಿನದ ಒಂದು ಪತ್ರಿಕೆ, ಒಂದು ಮೂರು ತಿಂಗಳಿಗೆ ಒಂದ್ಸಲಿ ಬಿಡುಗಡೆ ಆಗುವಂತಹ ನಾಲ್ಕು ಪೇಜ್ನ ಒಂದು ಪತ್ರಿಕೆ ಇರಬಹುದು. ಇದರಲ್ಲಿ ಜಸ್ಟ್ ಒನ್ ಆರ್ಟಿಕಲ್ ಒಂದು ಮಗು ಒಂದು ವಿದ್ಯಾರ್ಥಿ ಬರೆದಿರಬಹುದು. ಇದು ನಮಗೆ ಜಸ್ಟ್ ಅನದರ್ ಶೀಟ್ ಆಫ್ ಪೇಪರ್. ಬಟ್ ಆ ವಿದ್ಯಾರ್ಥಿ ಇದರಲ್ಲಿ ಒಂದು ಆರ್ಟಿಕಲ್ ಅನ್ನ ಬರೆದಂತಹ ವಿದ್ಯಾರ್ಥಿ, ಸೊ ವಾಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಇಟ್ ಕ್ಯಾನ್ ಹ್ಯಾವ್ ಅನ್ನೋದಕ್ಕೆ ದಿಸ್ ಇಸ್ ಬೇಸಿಕಲಿ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಇದು ಯಾವ ನಮ್ಮ ಶಾಲಾ ಕರಿಕ್ಯುಲರ್ ನಲ್ಲಿ ಇಲ್ಲ, ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ. ಬಣ್ಣದ ಹೆಜ್ಜೆನ ಪ್ರತಿ ತಾಲೂಕಿನಲ್ಲೂ ಮಾಡಬೇಕು, ಪ್ರತಿ ವಿದ್ಯಾರ್ಥಿನೂ ತನ್ನನ್ನು ತಾನು ಎಂಗೇಜ್ ಮಾಡಿಕೊಳ್ಬೇಕು ಅಂತ ಎಲ್ಲೂ ಇಲ್ಲ. ದಿಸ್ ಇಸ್ ನಾಟ್ ಅ ಮ್ಯಾಂಡೇಟ್ ಎಜುಕೇಶನ್ ಶಿಕ್ಷಣ ಇಲಾಖೆ ಕೊಟ್ಟಿಲ್ಲ ಇದು. ಆದರೂ ಸಹ ಕ್ರಿಯಾಶೀಲತೆ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲಾ ಜೀವಿಗಳು ಸಹ ನಾವೊಂದು ಕಾಂಪಿಟೇಷನ್ ಇಟ್ಟು ಎಷ್ಟು ಚುರುಕಾಗಿ ಎಷ್ಟು ವೇಗವಾಗಿ ಎಲ್ಲ ವಿವಿಧ ಜೀವಿಗಳು ಮರ ಏರ್ತೀರ ಅನ್ನುವಂಥ ಕಾಂಪಿಟೇಷನ್ ಇಟ್ಟು ಆ ಮರ ಏರಿ ಮೇಲೆ ತಲುಪಿದ್ರೆ ಹೌದು ನೀನಿವಾಗ ಪಾಸ್ ಅಂತ ಹೇಳುವಂತ ಒಂದು ವ್ಯವಸ್ಥೆ ಇದೆ ಎಲ್ಲಾ ಜೀವಿ ವಿವಿಧ ಜೀವಿಗಳಿಗೆ. ಬಟ್ ಕೆಲವು ಜೀವಿಗಳು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ತವೆ, ನಮ್ಮ ವ್ಯವಸ್ಥೆಯಲ್ಲಿ ಅವರನ್ನ ನೀವು ನಿಜವಾಗ್ಲೂ ಒಳ್ಳೆ ಸ್ವಿಮ್ಮರ್, ನಿಮ್ಗೆ ಮರ ಇರೋದು ನಿಮ್ಮ ಕೆಲಸ ಅಲ್ಲ ಅಂತ ಹೇಳುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ. ಕೆಲವು ಜೀವಿಗಳು ಚೆನ್ನಾಗಿ ಹಾರ್ತವೆ, ಹೌದು ಇನ್ಫ್ಯಾಕ್ಟ್ ನೀವು ಚೆನ್ನಾಗಿ ಹಾರ್ತೀರ, ಮರ ಇರೋ ಕೆಲಸ ನಿಮ್ದಲ್ಲ ಅನ್ನುವಂತ ಅನ್ನೋದನ್ನ ಹೇಳೋ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಬೇರೆ ರೀತಿಯಲ್ಲಿ ರೂಪುಗೊಂಡು ಇವತ್ತು ನಾವು ನಮ್ದೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಎಜುಕೇಶನ್ ಕೊಡೋದಕ್ಕೆ ಹಾಗೂ ಎಜುಕೇಟೆಡ್ ಮೈಂಡ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಕ್ರಿಯೇಟಿವಿಟಿ ಪ್ಲೇಸ್ ಇಟ್ಸ್ ರೋಲ್. ಈ ರೀತಿ ಕ್ರಿಯಾಶೀಲರಾಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋಕೆ ಅವಕಾಶಗಳನ್ನ ಪ್ಲಾಟ್ಫಾರ್ಮ್ ಗಳನ್ನ ಜಾಸ್ತಿ ಮಾಡಿದಾಗ ಏನೋ ನಮ್ಮಲ್ಲಿರುವಂತಹ ನಿಜವಾದ ನಾವು ಯಾವ ರೀತಿಯಾದ ಜೀವಿಗಳು ಅಂತ ಆಚೆ ಬರುತ್ತೆ. ಎಷ್ಟೋ ಜೀವಿಗಳು ಏನೋ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಾವು ಯಾವ ರೀತಿಯಾದ ಜೀವಿಗಳು ಅಂತ ತೋರಿಸ್ಕೊಳ್ತಾರೆ, ಎಷ್ಟೋ ಜೀವಿಗಳು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ತೋರಿಸ್ಕೊಳ್ತಾರೆ ನಾವು ಯಾವ ರೀತಿಯ ಜೀವಿಗಳು. ಸೊ ಅದಕ್ಕೆ ಅವಕಾಶ ಬೇಸಿಕಲಿ ದಿಸ್ ಇಸ್ ಒನ್ ಸಚ್ ಅವಕಾಶ. ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗ ಜಸ್ಟ್ ಫಾರ್ ರೆಫರೆನ್ಸ್, ಹೈಸ್ಕೂಲ್ ನಲ್ಲಿ ಇದ್ದಾಗ 8ನೇ ಕ್ಲಾಸ್ ನಲ್ಲಿ 2003 ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇಂದ ಪಾಲ್ಗೊಳ್ತಾ ಇದ್ದೆ. ಮೈಸೂರಿನಲ್ಲಿ ಮರಿಮಲ್ಲಪ್ಪ ಶಾಲೆ ಅಂತ ಒಂದು 8 ಶಾಲೆ ಇದೆ, ಅಲ್ಲಿ ಓದ್ತಾ ಇದ್ದೆ. ಸೊ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಎಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅನ್ನೋದನ್ನ ಗಮನಿಸಿದ ನನ್ನ ಸೋಷಿಯಲ್ ಸ್ಟಡೀಸ್ ಟೀಚರ್ ಒಬ್ಬರು, ಶಾಂಭವಿ ಅಂತ ಮೇಡಮ್ ಹೆಸರು, ಇವತ್ತು ಜ್ಞಾಪಕ ಇದೆ. ಮೇಡಮ್ ಹೇಳಿದ್ರು ಇಂಥ ಮಕ್ಕಳೇ ಒಂದು ದಿನ IAS ಆಗುವುದು. ಸೊ ಇಟ್ ವಾಸ್ 2003 ಅಂಡ್ 2023 20 ವರ್ಷದ ನಂತರ ಮೇಡಮ್ ಹೇಳಿದ್ರೆ ನಿಜವಾಗ್ಲೂ ನಾನು IAS ಆಗಿದ್ದೀನಿ. ಅಂಡ್ ಕೇವಲ ಏನೋ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಎಲ್ಲರೂ ಮಾಡ್ತಿದ್ದೆ. ನಾನು ಒನ್ ಆಫ್ ದಿ ಕ್ಲಾಸ್ ನಲ್ಲಿ 100 ಜನ ಇದ್ರೆ ನಾನು ಟಾಪ್ 10 ಇರ್ತಾ ಇದ್ದೆ. ಎಲ್ಲಾ 10 ಜನ ನನ್ನ ರೀತಿಯಲ್ಲಿನೇ ಚೆನ್ನಾಗಿ ಓದ್ತಾ ಇದ್ರು, ಎಕ್ಸಾಮ್ ನಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಎಲ್ಲರೂ ಸಹ ನಾವೆಲ್ಲ ಚೆನ್ನಾಗಿ ಮರ ಹತ್ತಾ ಇದ್ವಿ. ಆದ್ರೆ ನಾನು ಮರ ಹತ್ತೋದ್ರ ಜೊತೆಗೆ ಇನ್ನೂ ಏನೋ ಇದೆ ನನ್ನ ಒಂದು ಕ್ವಾಲಿಟಿ ಅಂತ ಐಡೆಂಟಿಫೈ ಮಾಡಕ್ಕೆ ಸಾಧ್ಯ ಆಗಿದ್ವಿ. ಯಾಕೆಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ವಿವಿಧ ಏನೋ ಈ ತರ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ, ಯಾವ ರೀತಿ ಕ್ವಿಜ್ ಕಾಂಪಿಟೇಷನ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಸ್ಕೆಚಿಂಗ್ ಇರ್ಬೋದು, ಆಶುಭಾಷಣ ಇರ್ಬೋದು, ಸೊ ಈ ರೀತಿ ವಿವಿಧ. ಸೊ ಎಲ್ಲಿ ನನ್ನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಐಡೆಂಟಿಫೈ ಮಾಡಕ್ಕೆ ಸಾಧ್ಯವಾಗಿದ್ದು ನನಗೆ ಆ ಒಂದು ಪ್ಲಾಟ್ಫಾರ್ಮ್ ನ ಕೊಟ್ಟಾಗ. ಸೊ ಅದೇ ರೀತಿಯಲ್ಲಿ ಒಂದು ರೆಫರೆನ್ಸ್ ಆಗಿ ನಾನು ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಲ್ಲಿ ಈ ರೀತಿಯಾಗಿ ಒಂದು
ಎಕ್ಸ್ಟ್ರಾ ಏನು ಕರಿಕ್ಯುಲರ್ ಶೈಕ್ಷಣೇತರ ಸೊ ನಮ್ಮ ಟೆಕ್ಸ್ಟ್ ಬುಕ್ ಪಠ್ಯೇತರ ಅನ್ನುವಂತಹ ಚಟುವಟಿಕೆಗಳು ಎಷ್ಟು ಜಾಸ್ತಿ ನಡೆಯುತ್ತೆ ಅಷ್ಟು ಮಕ್ಕಳಿಗೆ ನಮಗೆ ಗೊತ್ತಿಲ್ಲ. ನಾವು ಪ್ಲಾಟ್ಫಾರ್ಮ್ ಕೊಡ್ತಿದ್ದೀವಿ, ನಾಳೆ ಯಾರೋ ನಾವು ಕೊಟ್ಟಂತ ನಾವು ಮಾಡಿಸಿದಂತಹ ಒಂದು ಇಲ್ಲಿ ಇವನವರು ಇದಾರೆ, ಏನೋ ತಾಲೂಕ್ ಪಂಚಾಯತಿ ಇವರು ಇದಾರೆ, ನೀವು ಮಾಡಿಸಿದಂತಹ ಒಂದು ಸ್ಕೂಲ್ ಗ್ರೌಂಡ್ ಪಂಚಾಯತಿ ಇಲಾಖೆ ಇಂದ ಯಾರಿಗೆ ಗೊತ್ತು ನಾಳೆ ದಿನ ಒಬ್ಬ ವಿರಾಟ್ ಕೊಹ್ಲಿನ ಆಚೆ ತರಬಹುದು. ಸೊ ಯು ನೆವರ್ ನೋ. ಸೊ ಪ್ಲಾಟ್ಫಾರ್ಮ್ ಗಳನ್ನ ಕ್ರಿಯೇಟ್ ಮಾಡೋದು ನಮ್ಮ ಒಂದು ಕರ್ತವ್ಯ, ಅದೇ ಕರ್ತವ್ಯ ಅದೇ ಜವಾಬ್ದಾರಿನ ಹೊತ್ಕೊಂಡು ನಾವು ಈ ಒಂದು ಸ್ಥಾನದಲ್ಲಿ ಇದ್ದೇವೆ. ಸೊ ಮಹಿಳೇಶ್ ಅವರು ಹೇಳ್ತಿದ್ರು ಅಡ್ಮಿನಿಸ್ಟ್ರೇಷನ್ ಆಡಳಿತ ಎಲ್ಲರೂ ಮಾಡ್ತಾರೆ, ಜೊತೆಗೆ ಅದನ್ನ ಹೊರತುಪಡಿಸಿನೂ ಏನಾದ್ರೂ ಮಾಡಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿದ್ದೀವಿ ಅಂತ ಬಹಳ ಸಂತೋಷ, ಬಹಳ ಒಳ್ಳೇದು. ಸೊ ಆಡಳಿತ ಎಷ್ಟು ಮುಖ್ಯನೋ, ಆಡಳಿತಾತ್ಮಕ ಒಂದು ಹಿತಾಸಕ್ತಿ ಎಷ್ಟು ಮುಖ್ಯನೋ, ಅದ್ರ ಜೊತೆಗೆ ಈ ರೀತಿಯಾದ ಒಂದು ಕ್ರಿಯಾಶೀಲ ಹಿತಾಸಕ್ತಿಗಳು ಬಹಳ ಮುಖ್ಯವಾಗುತ್ತೆ. ಇದನ್ನ ಸಾಕಾರಗೊಳಿಸಲು ನಮ್ಮ ಹಗರಿಬೊಮ್ಮನಹಳ್ಳಿ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರಿಗೆ, ಸಿಬ್ಬಂದಿ ವೃಂದದವರಿಗೆ, ಎಸ್ಪೆಷಲಿ ಮಹಿಳೇಶ್ ಅವರ ನೇತೃತ್ವದಲ್ಲಿ ನೀವೆಲ್ಲ ಕೆಲಸ ಮಾಡಿದ್ದೀರಿ, ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಹೇಳ್ತಾ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಅರ್ಥಪೂರ್ಣ ಉದ್ಘಾಟನಾ ನುಡಿಗಳನ್ನು ನೋಡಿದಂತಹ ಡಾಕ್ಟರ್ ಆಕಾಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಅಗ್ರಿಬೊಮ್ಮನಹಳ್ಳಿಯಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಏನೂ ಬರ ಇಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತು ವಿಜ್ಞಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಗೆಳೆಯ ಆರ್ಬಿ ಗುರುಬಸವರಾಜ್ ಅವರು ವೈಜ್ಞಾನಿಕ ಲೇಖನಗಳನ್ನು ಬರೆಯುವುದರಲ್ಲಿ ಸಾಕಷ್ಟು ಪ್ರಣೀತಿಯನ್ನು ಸಾಧಿಸಿದ್ದಾರೆ. ಅವರ ಇತ್ತೀಚಿನ ಕೃತಿ ಭೂಮಿ ಭಾರವಾಗ್ತಿದೆಯಾ ಅಂತಕ್ಕಂಥ ವಿಜ್ಞಾನ ಲೇಖನಗಳ ಸಂಗ್ರಹ ಪುಸ್ತಕ ಇತ್ತೀಚೆಗೆ ಅದು ಪ್ರಕಟ ಆಗಿದೆ, ಅದನ್ನ ಬಿಡುಗಡೆ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಶ್ರೀಯುತ ನಾಗೇಶ್ ಹೆಗಡೆ ಸರ್ ಅವರು ಮತ್ತು ಆಕಾಶ್ ಅವರು ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೆ. ಗೆಳೆಯ ಅರ್ಬಿ ಗುರುಬಸವರಾಜ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೆ. ಶ್ರೀಯುತ ಆರ್ಬಿ ಗುರುಬಸವರಾಜ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು, ನಂತರ ಬಡ್ತಿ ಬಂದು ಪ್ರಸ್ತುತ ಈಗ ಬಸಕೋಡ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕರಾಗಿದ್ದಾರೆ. ಆಂಗ್ಲ ಭಾಷಾ ಶಿಕ್ಷಕರಾಗಿದ್ದರೂ ಕೂಡ ವಿಜ್ಞಾನದಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿ ಆ ನಿಟ್ಟಲ್ಲಿ ನಿರಂತರವಾಗಿ ವೈಜ್ಞಾನಿಕ ಲೇಖನಗಳನ್ನು ಬರೀತಾ ಇದ್ದಾರೆ. ಅವರ ಈ ಭೂಮಿ ಭಾರವಾಗ್ತಿದೆಯಾ ಅಂತಕ್ಕಂಥ ವಿಜ್ಞಾನ ಲೇಖನಗಳ ಸಂಗ್ರಹದ ಕೃತಿ ಇವತ್ತು ಇಲ್ಲಿ ಗಣ್ಯರ ಮುಖಾಂತರ ಅನಾವರಣಗೊಳ್ತಾ ಇದೆ. ಜೋರಾದ ಚಪ್ಪಳೆಯೊಂದಿಗೆ ಆರ್ಬಿ ಗುರುಬಸವರಾಜ್ ಅವರನ್ನು ಅಭಿನಂದಿಸುವ ಮುಖಾಂತರ ಪುಸ್ತಕವನ್ನ ಅನಾವರಣಗೊಳಿಸುವಂತ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಜ್ಞಾನ ಅಂಗಳಕಾರ ಆಗಿರುವಂತಹ ನಾಗೇಶ್ ಹೆಗಡೆ ಸರ್ ಅವರು ತಮ್ಮ ನುಡಿಗಳನ್ನು ನುಡಿಬೇಕು ಅಂತ ಅವರು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹೇಳ್ತೀನಿ, ಮಹಿಳೇಶ್ ಅವರೇ, ಆಕಾಶ್ ಅವರೇ, ಪರಮೇಶ್ ಅವರೇ, ನಾಗೇಶ್ ಅವರೇ, ಇಷ್ಟೆಲ್ಲ ಈಶೆಗಳು ಇಲ್ಲಿ ಸಂಭ್ರಮಿಸಿದ್ದಾರೆ. ಆದ್ರೂ ನನಗೆ ಹೀಗೆ ಹೇಳಲೇಬೇಕು ಅಂತ ಅನಿಸ್ತದೆ. ಸರ್ ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ, ಸ್ವಲ್ಪ ಈ ಕಡೆ ಬಂದು ಮಾತಾಡಿ ಸರ್. ನೀವು ಕಾಣ್ತಾ ಇಲ್ಲ ಸರ್, ಅದಕ್ಕೋಸ್ಕರ ವಿಶೇಷವಾಗಿ ಡಿಜಿ ಸಿಂಧಿ ಅವರು ಆ ಈ ಜ್ಞಾನ ಸಂಸ್ಥೆಯ ನೇತೃತ್ವ ವಹಿಸಿಕೊಂಡಿದ್ರಿಂದ ಅವರು ಇವತ್ತು ನಮ್ಮ ಎಲ್ಲ ಪ್ರೌಢಶಾಲೆಗಳಿಗೆ ಒಂದು ವಿಜ್ಞಾನದ ಕಿಟ್ ಅನ್ನು ಕೊಡಬೇಕು, ವಿಜ್ಞಾನದ ಪುಸ್ತಕಗಳ ಕಿಟ್ ಅನ್ನು ಕೊಡಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಬಸರಕೋಟ್ ಶಾಲೆ ಮತ್ತು ಸ್ವರ್ಣ ಶಾಲೆ ಮತ್ತು ಸಿರಗೋಟ್ ಶಾಲೆ ಮುಖ್ಯೋಪಾಧ್ಯಾಯ ದಯಮಾಡಿ ಮೂರು ಜನ ಒಂದು ಸಾಂಕೇತಿಕವಾದ ವೇದಿಕೆ ಮೇಲೆ ಆ ವಿಜ್ಞಾನ ಪುಸ್ತಕಗಳ ಕಿಟ್ ಅನ್ನು ಸಾಂಕೇತಿಕವಾಗಿ ಇಸ್ಕೋಬೇಕು. ನಂತರ ಉಳಿದಂತವರೆಲ್ಲರೂ ಕೂಡ ನಾವು ಆ ವಿಜ್ಞಾನದ ಕಿಟ್ ಅನ್ನು ಪ್ರತಿ ಹೈಸ್ಕೂಲ್ ಕೂಡ ಕೊಡ್ತೇವೆ. ವಿಜ್ಞಾನ ಪುಸ್ತಕಗಳು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಏನು ಅತ್ಯಂತ ಅಗತ್ಯ ಇದಾವೆ ಅವುಗಳನ್ನು ಕ್ರಮೀಕರಿಸಿ ಶ್ರೀನಿಧಿಯವರು ತಮ್ಮ ಈ ಜ್ಞಾನ ಟ್ರಸ್ಟ್ ಮುಖಾಂತರ ಪ್ರತಿ ಪ್ರೌಢಶಾಲೆ ಕೂಡ ಇವತ್ತು ಆ ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ಕಾರ್ಯಕ್ರಮ. ಪುಸ್ತಕ ಸಂಸ್ಕೃತಿಯನ್ನು ಗಳಿಸಬೇಕು ಅಂತಕ್ಕಂಥ ಆಶಯದಲ್ಲಿ ಈ ಜ್ಞಾನ ಟ್ರಸ್ಟ್ ಈ ರೀತಿಯ ವಿಶೇಷ ಯೋಜನೆ ಮಾಡಿದೆ. ಹಾಗಾಗಿ ಅದಕ್ಕೆ ನಮ್ಮ ತಾಲೂಕಿನ ಪ್ರೌಢಶಾಲಾ ಭಾಜನಾಗಿರುವುದು ನಮಗೆಲ್ಲರೂ ಹೆಮ್ಮೆ. ಶ್ರೀನಿಧಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದಾರೆ. ಡಾಕ್ಟರ್ ಆಕರ್ಷ್ ಅವರು ತೆರಳ್ತಾ ಇದ್ದಾರೆ ಈ ಕಾರ್ಯಕ್ರಮದಿಂದ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಎಲ್ಲರ ಪರವಾಗಿ ಜೋರದ ಚಪ್ಪಳೊಂದಿಗೆ ಡಾಕ್ಟರ್ ಆಕರ್ಷ್ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಈಗ ಆಮೇಲೆ ನಮಸ್ಕಾರ, ಪರಮೇಶ್ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ವಿ, ಬೆಳಗ್ಗೆಯಿಂದ ಮಾತಾಡ್ತಾನೆ ಇದನ್ನೆಲ್ಲ. ಈ ಕಾರ್ಯಕ್ರಮದ ಹಿನ್ನೆಲೆ ಬಗ್ಗೆ ಒಂದು
ಗೊತ್ತು ಸಮಯ ಹಚ್ಚಿಕೊಂಡು ಎರಡು ಗಂಟೆ ಆಗ್ತಾ ಬಂತು ಅಂತ. ಈ ಜ್ಞಾನ ಟ್ರಸ್ಟ್ ಅನ್ನೋದು ನಾನು ಬೆಳಗ್ಗೆ ಹೇಳಿದಂಗೆ 2016 ನಾವು ರೂಪಿಸಿ ನಡೆಸ್ಕೊಂಡು ಬರ್ತಿರುವಂತಹ ಸಂಸ್ಥೆ. ಕೆಲವು ಚಟುವಟಿಕೆಗಳನ್ನು ನಾವು ಹಂಚಿಕೊಂಡಿದ್ವಿ. ಅದರಲ್ಲಿ ಮುಖ್ಯವಾದದ್ದು ಏನು ಅಂದ್ರೆ ಸಾಮಾನ್ಯ ಜನರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸೋದು. ಅದು ಬೇರೆ ಬೇರೆ ಕಾರಣ ರೀತಿಯಿಂದ ಆಗ್ಬೋದು. ಕನ್ನಡ ಭಾಷೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿದ್ರೆ ಅದು ಮುಂದಕ್ಕೆ ವಿಜ್ಞಾನ ಕಡೆಗೆ ಅವರ ಆಸಕ್ತಿ ಬರುತ್ತೆ ಅಂತ. ಎರಡನೇದು ಶಾಲೆಯ ಮಕ್ಕಳಿಗೆ ಕೈಗೆ ಪುಸ್ತಕ ತಲುಪಬೇಕು. ಮಕ್ಕಳಿಗೆ ಒಂದೊಂದು ಲೈಬ್ರರಿ ಅಷ್ಟೇ ಹೋದ್ರೆ ಸಾಲದು, ಮಕ್ಕಳಿಗೆ ಪುಸ್ತಕ ತಲುಪಬೇಕು ಅನ್ನೋ ನನ್ನಂತೂ ಅದೇ ಯೋಜನೆ ಅಡಿಯಲ್ಲಿ ಇವತ್ತು ನಾವು ಒಂದಷ್ಟು ಪುಸ್ತಕಗಳನ್ನ ಈಗ ಕೊಟ್ಟಿದ್ವಿ. 35 ಶಾಲೆಗಳಿಗೆ ಇಲ್ಲಿ ಕೊಡ್ತಿದ್ದೀವಿ ಅಂತ. ಕಲಿಕೆಗೆ ಕೊಡುಗೆ ಅಂತ ನಾವು ಇದನ್ನ ಹೆಸರಿಟ್ಟಿದ್ದೀವಿ. ಏನು ಅಂದ್ರೆ ಹೊಸ ಪುಸ್ತಕಗಳು ಎಲ್ಲಿಂದನೋ ಲೈಬ್ರರಿಯಿಂದ ಇನ್ನೊಂದು ಕಡೆ ಬಂದಿದ್ದ ಹೊಸ ಪುಸ್ತಕಗಳು ವಿಜ್ಞಾನಕ್ಕೆ ಭಾಷೆಗೆ ಸಂಬಂಧಪಟ್ಟ ಪುಸ್ತಕಗಳು ಮಕ್ಕಳ ಕೈಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಕೆಲವು ಪುಸ್ತಕಗಳನ್ನ ಒಂದು ಮಗುವಿಗೆ ಒಂದರಂತೆ, ಕೆಲವು ಪುಸ್ತಕಗಳನ್ನ ಒಂದು ಸೆಟ್ ಒಂದು ಶಾಲೆಗೆ ಅಂತ ಕೊಟ್ಟು ಈವರೆಗೆ ಆದ್ರೆ ಸುಮಾರು 5,000 ಹೆಚ್ಚು ಪುಸ್ತಕಗಳನ್ನ ನಾವು ರಾಜ್ಯದ ವಿವಿಧೆಡೆಗಳಲ್ಲಿರುವ ಶಾಲೆಗಳಿಗೆ ಶಾಲೆ ವಿದ್ಯಾರ್ಥಿಗಳಿಗೆ ತಲುಪಿಸಿದೀವಿ. ಅದಕ್ಕೆ ಕೂಡ ಈ ತರದ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಜೊತೆಗೆ ಬೆಳೆಸೋದಕ್ಕೆ ನಿಮ್ಮಂತ ಶಿಕ್ಷಕರ ಸಹಕಾರ ಇದ್ರೆ ಮಕ್ಕಳಲ್ಲಿ ಓದುವ ಹವ್ಯಾಸ ಬರುತ್ತೆ. ಓದುವ ಹವ್ಯಾಸ ಬಂದ್ರೆ ಭಾಷೆಯ ಬೆಳವಣಿಗೆ ಆಗುತ್ತೆ. ಭಾಷೆಯ ಬೆಳವಣಿಗೆ ಆಯಿತು ಅಂದ್ರೆ ಕನ್ನಡದ ಮಕ್ಕಳು ಕನ್ನಡದಲ್ಲೇ ಓದಿ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನೇ ಅವಲಂಬಿಸಿಕೊಂಡು ಮುಂದುವರಿಯಲು ಸಾಧ್ಯ ಆಗುತ್ತೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮಧ್ಯಾಹ್ನ ಊಟದ ನಂತರ ಮತ್ತೆ ಚರ್ಚೆ ಮಾತುಕತೆ ಮುಂದುವರಿಸಿದ ನಮಸ್ಕಾರ. ಕಾರ್ಯಕ್ರಮದ ಮುಖ್ಯತ್ವರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪುತ್ರ ಪೈ ಸತ್ಯನಾಥ್ ಅವರು ಒಂದೆರಡು ನುಡಿಗಳು ನುಡಿಬೇಕಂತ ಅವರು ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವರಿಗೆ ಅವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮೂಲತಃ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಆನಂದ್ ಹೆಟ್ಟಿಮನೆಯವರು ಒಬ್ಬ ವಿಜ್ಞಾನ ಪದವೀಧರ ಮತ್ತು ಸ್ನಾತಕೋತ್ತರ ಪದವೀಧರ. ಮೊದಲಿಂದಲೂ ವಿಜ್ಞಾನದಲ್ಲಿ ಬಹಳ ಆಸಕ್ತಿ ಹೊಂದಿ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಇರುವಾಗಲೇ ವಿಜ್ಞಾನ ಮಾದರಿಗಳನ್ನು ತಯಾರು ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಒಬ್ಬ ವ್ಯಕ್ತಿ. ನಂತರ ಹಗರಿಬೊಮ್ಮಡಿಯ ಡಿಗ್ರಿ ಕಾಲೇಜಿನಲ್ಲಿ ಕೂಡ ಒಬ್ಬ ಭೌತಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದಾಗ ಅಲ್ಲಿಯ ಮಕ್ಕಳಿಗೆ ತರಬೇತಿ ಕೊಟ್ಟು ಈ ವಿಜ್ಞಾನ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಅಂದ್ರೆ ವಿಜ್ಞಾನದಲ್ಲಿ ಆಸಕ್ತಿ ವಹಿಸಿದಂತಹ ಒಬ್ಬ ವ್ಯಕ್ತಿ ಇಲ್ಲಿ ಒಂದು PU ಸೈನ್ಸ್ ಕಾಲೇಜ್ ಮಾಡಬೇಕು ಅನ್ನೋ ಅಭಿಲಾಷೆ ಇತ್ತು, ಆಸಕ್ತಿ ಇತ್ತು. ಆ ಒಂದು ಉದ್ದೇಶದಿಂದ ವಿಜ್ಞಾನವನ್ನೇ ಒಂದು ಮುಖ್ಯ ವಿಷಯವನ್ನಾಗಿಟ್ಟುಕೊಂಡು ಮಕ್ಕಳಿಗೂ ಕೂಡ ವಿಜ್ಞಾನದಲ್ಲಿ ತರಬೇತಿ ಕೊಡಬೇಕು, ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು PU ಸೈನ್ಸ್ ಕಾಲೇಜ್ ಮಾಡಬೇಕನ್ನೋ ಅಭಿಲಾಷೆಯಿಂದ ಪ್ರಾರಂಭ ಮಾಡಿದರು. ಆದರೆ ಕೆಲವೊಬ್ಬ ಹಿತೈಷಿಗಳ ಸಲಹೆ ಸೂಚನೆ ಮೇರೆಗೆ LKGಯಿಂದ 10th ಮಾಡಿ ಅಂತ ಹೇಳಿದ್ರು. ಅದನ್ನು ಪ್ರಯತ್ನ ಮಾಡಿದ್ವಿ. ಈಗ ಪ್ರಾಥಮಿಕವಾಗಿ LKGಯಿಂದ 10th ಪ್ರಾರಂಭ ಮಾಡಿದ್ದೀವಿ. ಮುಂದಿನ ವರ್ಷ ಅಂದರೆ ಜೂನ್ನಿಂದ PU ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಎರಡೂ ಕೂಡ ಪ್ರಾರಂಭ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಏನೆಲ್ಲ ಕಲಿಸಲಿಕ್ಕೆ ಸಾಧ್ಯ ಇದೆಯೋ, ಏನೆಲ್ಲ ಪ್ರಯೋಗಗಳನ್ನು ಮಾಡಲಿಕ್ಕೆ ಸಾಧ್ಯ ಇದನ್ನೆಲ್ಲ ಮಾಡಿ ಈ ವಿಜ್ಞಾನದಲ್ಲೇ ಕೆಲವೊಬ್ಬರನ್ನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಹಾಗೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಮಗಿದೆ. ಆ ಒಂದು ಮನಸ್ಸಿನಲ್ಲಿ ಒಂದು ಕಳಕಳಿ ಇದೆ, ಅದನ್ನು ಬಹುಶಃ ಈಡೇರಿಸುವಂತ ನಮಗೆ ನಂಬಿಕೆನೂ ಇದೆ. ಸೊ ಇಂತಹ ಒಂದು ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮ ಸಕಾಲಿಕವಾಗಿದೆ ಅಂತ ಅನ್ಸುತ್ತೆ. ಸೂಕ್ತವಾಗಿದೆ, ಸಕಾಲಿಕವಾಗಿದೆ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಶಿಕ್ಷಕರಿಗೂ ವಿಜ್ಞಾನದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡುವ ಶಿಕ್ಷಣ ಇಲಾಖೆಯವರಿಗೆ ಮತ್ತು ತಮಗೆಲ್ಲರಿಗೂ ಧನಿಸಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ SS ಯತಿಮನ್ ಸರ್ ಅವರಿಗೆ ತುಂಬುದೇ ಧನ್ಯವಾದ ಹೇಳ್ತಾ, ನಮ್ಮ ಬಣ್ಣದ ಹೆಜ್ಜೆ ಅತ್ಯಂತ ಸುಂದರವಾಗಿ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥವರು ನಮ್ಮ ಅಮೃತ ಪ್ರಿಂಟರ್ಸ್ನ ಮಂಜುನಾಥ್ ಅವರು. ನಿಜವಾಗ್ಲೂ ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. ದಯಮಾಡಿ ಅವ್ರ ವೇದಿಕೆಗೆ ಬಂದು ನಮ್ಮ ನಾಗೇಶ್ ಹೆಡ್ ಸರ್ ಇಂದ ಒಂದು ಪ್ರೀತಿಪೂರ್ವಕ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಆ ಪತ್ರಿಕೆ ಇವತ್ತು ಅತ್ಯಂತ ಸುಂದರವಾಗಿ ಅದರ ವಿನ್ಯಾಸ, ಅದರ ಬಣ್ಣ, ಅದು ಬಣ್ಣದೇ ಹೆಚ್ಚು ನಿಜವಾಗ್ಲೂ ಕೂಡ ಬಣ್ಣ ಬಣ್ಣದ ರೀತಿ ಬರಲಿಕ್ಕೆ ಕಾರಣ ಗೆಳೆಯ ಮಂಜು. ಗುರು ಸರ್ ಎಲ್ಲರಿಗೂ ನಮಸ್ಕಾರ.
ಶಾಲಾ ಶಿಕ್ಷಣ ಇಲಾಖೆ ಅಗ್ರಿಬೊಮ್ಮನಹಳ್ಳಿ ಹಾಗೂ ವಿಜ್ಞಾನ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಕನ್ನಡದಲ್ಲಿ ವಿಜ್ಞಾನ ಅಂತಕ್ಕಂತಹ ಒಂದು ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂತಹ ನಮ್ಮ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾಗಿರ್ತಕ್ಕಂತಹ ಡಾಕ್ಟರ್ ಆಕಾಶ್ ಸರ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅಂಕಣಕಾರರಾಗಿರ್ತಕ್ಕಂತಹ ಶ್ರೀ ನಾಗೇಶ್ ಹೆಗಡೆ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ವಿಜ್ಞಾನ ಪುಸ್ತಕಗಳ ಕಿಟ್ ವಿತರಣೆಯನ್ನು ನೆರವೇರಿಸಿರ್ತಕ್ಕಂತಹ ಶ್ರೀ ಟಿ ಜಿ ಶ್ರೀನಿಧಿ ಸರ್ ವಿಜ್ಞಾನ ಟ್ರಸ್ಟ್ ಬೆಂಗಳೂರು ಇವರನ್ನು ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ವಿಜಯನಗರ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಶ್ರೀ ಯುವರಾಜ್ ನಾಯ್ಕ ಸರ್ ಇವರನ್ನು ಕೂಡ ಉತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ತಾಲೂಕಿನ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಮಹೇಶ್ ದೇವರ್ ಸರ್ ಇವರನ್ನು ಕೂಡ ತುಂಬ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಅಖಂಡ ಜಿಲ್ಲೆಯ ಬಿಸಿಯೂಟ ಅಧಿಕಾರಿಯಾಗಿರ್ತಕ್ಕಂತಹ ಶ್ರೀ ಶೇಖರ್ ಕೊರ್ಪೇಟೆ ಸರ್ ಇವರನ್ನು ಕೂಡ ಅಭೂತಪೂರ್ವವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ತಾಲೂಕಿನ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಆಗಿರ್ತಕ್ಕಂತಹ ಶ್ರೀ ಪರಮೇಶ್ವರ್ ಸರ್ ಇವರನ್ನು ಕೂಡ ಅಭೂತಪೂರ್ವವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಡಿಆರ್ಸಿ ಕೇಂದ್ರದ ಪ್ರಭಾಕರ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಬಿಸಿಯೂಟದ ಅಧಿಕಾರಿಯಾಗಿರ್ತಕ್ಕಂತಹ ರವಿನಾಯ್ಕ ಸರ್ ಅವರನ್ನು ಕೂಡ ಅಭೂತಪೂರ್ವವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ಉಸ್ತುವಾರಿಯನ್ನು ವಹಿಸಿ ಈ ಸ್ಥಳಾವಕಾಶಗಳನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿರ್ತಕ್ಕಂತಹ ಶಿವಪುತ್ರಪ್ಪ ಎಸ್ ಎತ್ತಿನಮನಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲಾ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಎಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇಲ್ಲಿ ನೆರವೇರಿರತಕ್ಕಂತಹ ಎಲ್ಲಾ ಪ್ರೌಢಶಾಲೆ ಮುಖ್ಯಗುರುಗಳ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಪ್ರೌಢಶಾಲೆಯ ಸಹ ಶಿಕ್ಷಕ ಬಂಧುಗಳಿಗೂ ಹಾಗೂ ಪ್ರಾಥಮಿಕ ಶಾಲೆಯಿಂದ ಆಗಮಿಸಿರ್ತಕ್ಕಂತಹ ಎಲ್ಲಾ ಶಿಕ್ಷಕ ಬಂಧುಗಳಿಗೂ ಗುರುಗಳಿಗೂ ಮತ್ತು ಗುರುಮಾತೆಯರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಗಿಸ್ತಾ ಇದ್ದೇವೆ. ನಂತರದ ಊಟ ಆದ ನಂತರದಲ್ಲಿ ಮತ್ತೆ ಕಾರ್ಯಕ್ರಮ